ರೈತನೋರ್ವ ಪಂಚೆಯನ್ನ ಧರಿಸಿ ಬಂದಿದ್ದಕ್ಕೆ ಮಾಲ್ಗೆ ನೋ ಎಂಟ್ರಿ. ನೀವು ಪಂಚೆಯನ್ನ ಉಟ್ಕೊಂಡು ಬಂದಿದ್ದೀರಾ, ಹೀಗಾಗಿ ನಾವು ಮಾಲ್ ಒಳಗಡೆ ಬಿಡಲ್ಲ ಎಂದ ಸಿಬ್ಬಂದಿ. ಬೆಂಗಳೂರಿನ ಜಿಟಿ ಮಾಲ್ನಲ್ಲಿ ನಡೆದಿರುವಂತಹ ಘಟನೆ ಇದು. ಸಿಬ್ಬಂದಿಯ ದುರಹಂಕಾರ ನೋಡಿ ಎಷ್ಟು ಮಟ್ಟಿಗಿದೆ ಅಂತ. ಹಾವೇರಿಯ ನಾಗರಾಜ್ ಎಂಬಾತ ತಮ್ಮ ಪೋಷಕರನ್ನ ಮಾಲ್ಗೆ ಕರೆತಂದಿದ್ದ. ಬೆಂಗಳೂರಿನ ಮಾಗಡಿ ರಸ್ತೆಯ ಜಿಟಿ ಮಾಲ್ಗೆ ಕರೆತಂದಿದ್ದ. ಆದ್ರೆ ಇಲ್ಲಿ ನಾಗರಾಜ್ ಅವರ ತಂದೆ ಪಂಚೆಯನ್ನ ಧರಿಸಿದ್ರು. ಪಂಚೆ ಧರಿಸಿದ್ದನ್ನ ನೋಡಿದಂತಹ ಮಾಲ್ನ ಸಿಬ್ಬಂದಿ, ಸರ್ ನೀವು ಪಂಚೆಯನ್ನ ಹಾಕೊಂಡು ಬಂದಿದ್ದೀರಾ, ನಿಮ್ಮನ್ನ ಒಳಗಡೆ ಬಿಡೋದಿಲ್ಲ ಅಂತ ಹೇಳಿ ವಾಪಸ್ ಕಳಿಸಿದ್ದಾನೆ. ಸದ್ಯ ಈ ಒಂದು ವಿಡಿಯೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ವೈರಲ್ ಆಗ್ತಾ ಇದೆ. ಸಾರ್ವಜನಿಕರು ಜಿಟಿ ಮಾಲ್ನ ಸಿಬ್ಬಂದಿ ವಿರುದ್ಧ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಹಾವೇರಿ ಮೂಲದ ನಾಗರಾಜಿತ ನೀವೇನ್ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಾ, ಅವರ ತಂದೆಯ ದೃಶ್ಯಾವಳಿಗಳನ್ನ ಕೂಡ ನೀವು ಗಮನಿಸಬಹುದು. ಈತ ತಮ್ಮ ತಂದೆ ತಾಯಿಯನ್ನ ಜಿಟಿ ಮಾಲ್ಗೆ ಕರೆದುಕೊಂಡು ಬಂದಿದ್ರು. ನಿನ್ನೆ ಸಂಜೆ ಸಿನಿಮಾ ತೋರಿಸಬೇಕು ಅಂತ ಹೇಳಿ ಆಸೆ ಅವರಿಗೆ. ಹಳ್ಳಿಯಲ್ಲಿ ಜೀವನ ನಡೆಸ್ತಾ ಇರ್ತಾರೆ. ನಾಗರಾಜ್ ಬೆಂಗಳೂರಿಗೆ ಬಂದು ಬದುಕನ್ನ ಕಟ್ಕೊಂಡಿರ್ತಾನೆ. ಸೊ ಸಿಟಿಗೆ ಕರೆತಂದು ನಮ್ಮ ಅಪ್ಪ ಅಮ್ಮಗೆ ಮಾಲ್ನೆಲ್ಲ ತೋರಿಸ್ಬೇಕು, ಸಿನಿಮಾ ಕರೆದುಕೊಂಡು ಹೋಗ್ಬೇಕು ಅಂತ ಹೇಳಿ ಮಾಲ್ನಲ್ಲಿ ಸಿನಿಮಾ ಬುಕ್ ಮಾಡಿ ಕರೆದುಕೊಂಡು ಬಂದ್ರೆ, ಬರ್ತಾ ಇದ್ದಂತೆ ಅಲ್ಲಿ ಸಿಬ್ಬಂದಿಗಳು, ಸರ್ ನೀವು ಪಂಚೆಯನ್ನ ಹಾಕೊಂಡು ಬಂದಿದ್ದೀರಾ, ನಮ್ಮ ಮಾಲ್ ಒಳಗೆ ನಿಮಗೆ ಪ್ರವೇಶ ಇಲ್ಲ ಅಂತ ಹೇಳಿದ್ದಾನೆ ಇಲ್ಲೊಬ್ಬ ಸಿಬ್ಬಂದಿ. ಇದಕ್ಕೆ ಬೇಸತ್ತು ನಾಗರಾಜ್ ವಿಡಿಯೋವನ್ನ ಕೂಡ ಹಂಚಿಕೊಳ್ತಾರೆ. ಸದ್ಯ ಈ ಒಂದು ವಿಡಿಯೋ ಎಲ್ಲಾ ಕಡೆ ವೈರಲ್ ಆಗಿದ್ದು, ಸಾರ್ವಜನಿಕರು ಮಾಲ್ ಸಿಬ್ಬಂದಿಯ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಎಷ್ಟೇ ಬಾರಿ ಕೇಳ್ಕೊಂಡ್ರು ಕೂಡ ಆತ ಮಾಲ್ ಒಳಗೆ ಪ್ರವೇಶ ಮಾಡೋದಕ್ಕೆ ಬಿಡ್ಲಿಲ್ವಂತೆ. ಅರ್ಧ ಗಂಟೆಗೂ ಹೆಚ್ಚು ಕಾಲ ಮಾಲ್ ಮುಂದೆ ನಿಂತ್ಕೊಂಡಿದ್ದಾರೆ, ಆದರೂ ಕೂಡ ಇವರನ್ನ ಒಳಗಡೆ ಬಿಡ್ಲಿಲ್ವಂತೆ. ಇಬ್ರದ್ದು ಇಬ್ಬರು ನಮ್ಮ ತಂದೆ, ನಾವು ಜಿಟಿ ಮಾಲ್ಗೆ ಸಿನಿಮಾ ನೋಡಕ್ ಬಂದಿದ್ವಿ, 6 ಗಂಟೆಗೆ ಬಂದಿದ್ದೀವಿ. ಇಲ್ಲಿ ಸೆಕ್ಯೂರಿಟಿ ಹೇಳ್ತಾರೆ ಇವರು ಪಂಚೆ ಹಾಕೊಂಡವ್ರೆ ನಾವು ಅಲೋ ಮಾಡಲ್ಲ ಅಂತ. ಪಂಚೆ ತೋರಿಸ್ಬೇಕು, ಪಂಚೆ ಹಾಕೊಂಡಿರೋರು ಅಲೋ ಮಾಡಿಲ್ಲ ಅಂದ್ರೆ ಇವ್ರು ನಾವು ಹೆಂಗೆ ಕರ್ಕೊಂಡು ಹೋಗೋದು ಮಾಲ್ ಒಳಗಡೆ? ಅಲ್ಲೋ ಸೆಕ್ಯೂರಿಟಿ ಕೇಳಿದ್ರೆ ಅವನು ಹೇಳ್ತಾನೆ ಇಲ್ಲ ಸರ್ ನಮ್ಗೆ ಅಲೋ ಮಾಡಲ್ಲ, ನಮಗೆ ರೂಲ್ಸ್ ಇದೆ, ರೂಲ್ಸ್ ಅವ್ರು ನೀವು ಹೋಗಿ ಕೇಳ್ಕೊಳ್ಳಿ ಅಂತ. ನಾವು ರಿಕ್ವೆಸ್ಟ್ ಮಾಡ್ಕೊಂಡ್ರು ಬಿಟ್ಟಿಲ್ಲ ಅವನು. ಮೀಡಿಯಾದವ್ರು ಅಂತಂದ್ರೆ ನೀವೇನು ರೈತರು ಅಲ್ಲಿ ಮಾತಾಡ್ಕೊಳ್ಳಿ ಅಂತ. ನಾವು ಈಗ ಎಷ್ಟು ಗಂಟೆ ಬಂದಿದ್ದೀವಿ? ನಾನು 6 ಗಂಟೆಗೆ ಬಂದಿದ್ದು, 6 ಗಂಟೆಗೆ ಬಂದಿದ್ದು, 6:30 ಒಳಗಡೆ ಹೋಗ್ತಾ ಇದ್ದೆ. ಬಿಟ್ಟಿಲ್ಲ ಇಲ್ಲಿ ಮೇನ್ ಗೇಟ್ ಅವ್ರು ಕೇಳಿದ್ದು ನಮ್ಗೆ ಅಲೋ ಇಲ್ಲ ಸರ್ ನಾವು ಅಲೋ ಮಾಡೋಕ್ಕಾಗಲ್ಲ, ಅಲ್ಲಿ ಸೂಪರ್ವೈಸರ್ ಕೇಳಿ ಅಂತ. ಅಲ್ಲಿ ಸೂಪರ್ವೈಸರ್ ಕೇಳಿದ್ರೆ ಇಲ್ಲ ಸರ್ ನಾವು ಅಲೋ ಮಾಡಲ್ಲ, ಯಾವುದೇ ಕಾರಣಕ್ಕೂ ಅಲೋ ಮಾಡಲ್ಲ, ಅವ್ರನ್ನ ಪಂಚೆ ಹಾಕೊಂಡ್ರೆ ಅಲೋ ಮಾಡಲ್ಲ ಅಂತಂದು ಹೇಳಿದ್ರು. ಪಂಚೆ ಹಾಕೊಂಡ್ರೆ ಅಲೋ ಮಾಡಲ್ಲ, ಪಂಚೆ ಹಾಕೊಂಡ್ರೆ ಅಲೋ ಮಾಡಲ್ಲ ಅಂತ. ಸರ್ ಹೇಳಿ ಸರ್ ನೀವು ಏನಾಯ್ತು ಸರ್ ಬಂದ್ರ ಮಾಲಿಗೆ? ಪಂಚೆ ಹಾಕಿ ಬಂದ್ರೆ ಒಳಗೆ ಬಿಡಂಗಿಲ್ಲ ಅಂತಂದು ಅಂದ್ರಿ ಅವ್ರು. ದೂರದಿಂದ ಬಂದದವಿ ನಾವು, ಹೆಂಗ್ ಪಂಚೆ ಹಾಕೊಂಡ್ ಬರೋದಪ್ಪ, ಏನ ಪಂಚೆ ಬಿಟ್ಟು ಬರೋದಕ್ಕಿಂದ ನಾವು ಹಳ್ಳಿ ಮಂದಿ ಅಂದ್ರೆ ಅವ್ರೆ ಇಲ್ಲಿ ನಮಗೆ ಏನಾಗತ್ತಿ ಅನ್ನ. ಯಾವ್ದಣ್ಣ ಮಾಲ್ ಇದು? ಅಲ್ಲ ನಮಗೆ ನಮ್ಮ ತಂದೆ ತಾಯಿನ ಮಾಲಲ್ಲಿ ಕರ್ಕೊಂಬಂದು ಸಿನಿಮಾ ನೋಡ್ಬೇಕಂತ ಆಸೆ ಇರುತ್ತೆ, ಮಾಲ್ ತೋರಿಸ್ಬೇಕಂತ ಆಸೆ ಇರುತ್ತೆ. ಇವರು ಪಂಚಲ್ಲಿ ಅಲೋ ಮಾಡಿಲ್ಲ ಅಂದ್ರೆ ಅವ್ರಿಗೆ ಹೆಂಗೆ ಈಗ ಪ್ಯಾಂಟ್ ಹಾಕ್ಸ್ಕೊಂಡು ಕರ್ಕೊಂಡು ಬರೋಕ್ಕಾಗುತ್ತೆ? ಅವ್ರೇನಾದ್ರು ಬೇಸರವನ್ನ ಇವರು ವ್ಯಕ್ತಪಡಿಸಿದ್ದಾರೆ. ಸದ್ಯ ಈ ಒಂದು ವಿಡಿಯೋ ಎಲ್ಲಾ ಕಡೆ ವೈರಲ್ ಆಗಿದೆ. ಅಲ್ಲ, ಬೆಂಗಳೂರಿನಲ್ಲಿ ನಿಜಕ್ಕೂ ರೈತರಿಗೆ ಬೆಲೆ ಇಲ್ವಾ ಅಂತ? ಯಾಕಂದ್ರೆ ಇಂತಹದ್ದೇ ಘಟನೆ ಮೊನ್ನೆ ಮೆಟ್ರೋದಲ್ಲೂ ಕೂಡ ನಡೀತು. ರೈತನೋರ್ವ ತಲೆ ಮೇಲೇನೋ ಇಟ್ಕೊಂಡ್ಬಂದಿದ್ದ, ಪಂಚೆ ಹಾಕೊಂಡಿದ್ದ, ಅವನು ಬಟ್ಟೆ ಸರಿ ಇರಲಿಲ್ಲ ಅಂತ ಮೆಟ್ರೋ ಒಳಗಡೆನೂ ಕೂಡ ಪ್ರವೇಶ ಕೊಟ್ಟಿರಲಿಲ್ಲ. ಈಗ ಮತ್ತಂಥದ್ದೇ ಘಟನೆ ನಡೆದಿದೆ. ಅಲ್ಲ, ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಸಿಎಂ, ಮುಖ್ಯಮಂತ್ರಿಗಳು ಕೂಡ ಪಂಚನೆ ಹಾಕೋದು. ಮೊನ್ನೆ ಕೇಂದ್ರ ಸಚಿವರಾದ ಮೇಲೆ HDK ಪ್ರಮಾಣ ವಚನ ಸ್ವೀಕರಿಸಿದಾಗ ಅವರು ಕೂಡ ಪಂಚೆಯನ್ನೇ ಧರಿಸಿ ಹೋಗಿದ್ರು. ಇನ್ನು ಮೊನ್ನೆ ಅಷ್ಟೇ ಏಷ್ಯಾದ ಶ್ರೀಮಂತ ಉದ್ಯಮಿ ಮಗನ ಮದುವೆಗೆ ರಜನಿಕಾಂತ್ ಹಾಗೆ ಮತ್ತೋರ್ವ ನಟರು ಕೂಡ ಪಂಚೆಯನ್ನೇ ಧರಿಸಿ ಬಂದಿದ್ರು. ಇವರು ಏನ್ ಅನ್ಕೊಂಡಿದ್ದಾರೆ ಅಂತ, ಪಂಚೆ ಧರಿಸಿದ್ರೆ ನಮ್ಮ ಮಾಲ್ ಒಳಗೆ ಎಂಟ್ರಿ ಇಲ್ಲ ಅಂತಂದ್ರೆ, ಪಂಚೆ ಏನು ಒಂದು ಉಡುಪಲ್ವಾ, ಅವ್ರು ಧರಿಸಿರೋದೇನು ಬಟ್ಟೆ ಅಲ್ವಾ, ಅವರು ರೈತರು ಸ್ವಾಮಿ, ಅವ್ರಿಗೆ ವಯಸ್ಸಾಗಿದೆ, ಅವರು ಪಟಾಪಟಿ ಜೀನ್ಸ್ ಏನಾದ್ರೂ ಹಾಕೊಳಕಾಗುತ್ತಾ, ಟೈಟ್ ಜೀನ್ಸ್ ಹಾಕೊಂಡು ಆರಾಮಾಗಿ ಬರಕ್ಕಾಗುತ್ತಾ, ಅವರು ರೈತರು ಬೇರೆ, ಅವ್ರಿಗೆ ಅಭ್ಯಾಸ ಅದು ಪಂಚೆನೇ ಧರಿಸಿ ಅಭ್ಯಾಸ, ಎಲ್ಲೇ ಹೋದ್ರೂ ಕೂಡ ಅವರು ಪಂಚೆ ಹಾಕೊಂಡೇ ಹೋಗೋದು. ನಿಮ್ಮ ಮಾಲ್ ಒಳಗೆ ಬರಬೇಕು ಅಂತ ಹೇಳಿ ಪಾಪ ಆ ತಾತ ಜೀನ್ಸ್ ಪ್ಯಾಂಟ್ ಹಾಕೊಂಡು ಬರಕ್ಕಾಗತ್ತಾ? ಸೊ ಯಾರು ರೂಲ್ಸ್ ಮಾಡಿರೋದು ಆ
ಮಾಲ್ನ ಅಧಿಕಾರಿಗಳಿಗೆ ಸದ್ಯಕ್ಕೆ ಈಗ ತರಾಟೆಗೆ ತೆಗೆದುಕೊಳ್ಬೇಕು. ಎಸ್, ಈ ಒಂದು ವಿಡಿಯೋ ಈಗ ಎಲ್ಲ ಕಡೆ ವೈರಲ್ ಆಗಿದ್ದು ಈಗ ಸಾರ್ವಜನಿಕರು ಕೂಡ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಜಿ ಟಿ ಮಾಲ್ನಲ್ಲಿ ನಡೆದಂತಹ ರೈತರಿಗೆ ಏನು ಅವಮಾನ ಆಯಿತಲ್ಲ, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜಿ ಟಿ ಮಾಲ್ನಲ್ಲಿ ರೈತರಿಗೆ ಅಪಮಾನ ಖಂಡನೀಯ ಅಂತ ರೈತ ಸಂಘ ಕುರುಬೂರು ಶಾಂತಕುಮಾರ್ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಅಪಮಾನ ಮಾಡಿರೋದು ತಲೆ ತಗ್ಗಿಸುವ ವಿಚಾರ. ಜಿ ಟಿ ಮಾಲ್ ಮಾಲೀಕರು ಕ್ಷಮೆಯನ್ನ ಕೇಳಬೇಕು, ಕಠಿಣ ಕಾನೂನು ಕ್ರಮವನ್ನ ಕೈಗೊಳ್ಳುವಂತೆ ಒತ್ತಾಯಿಸಿದ್ದಾರೆ ರೈತ ಸಂಘ ಕುರುಬೂರು ಶಾಂತಕುಮಾರ್. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತಂದ್ರೆ ಈ ಘಟನೆಗೆ ಸಂಬಂಧಪಟ್ಟಂತೆ ಈಗ ರೈತ ಸಂಘ ಕುರುಬೂರು ಶಾಂತಕುಮಾರ್ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಅಪಮಾನ ಮಾಡಿರೋದು ತಲೆ ತಗ್ಗಿಸುವ ವಿಚಾರ. ಜಿ ಟಿ ಮಾಲ್ ಮಾಲೀಕರು ಕ್ಷಮೆಯನ್ನ ಕೇಳಬೇಕು ಅಂತ ಒತ್ತಾಯಿಸಿದ್ದಾರೆ. ಬೆಂಗಳೂರಿನ ಜಿ ಟಿ ಮಾಲ್ನಲ್ಲಿ ರೈತರಿಗೆ ಪ್ರವೇಶವನ್ನ ಕೊಡದೇನೆ ಅಪಮಾನ ಮಾಡಿರ್ತಕ್ಕಂಥ ಸಂಗತಿ ತಲೆ ತಗ್ಗಿಸುವಂಥ ವಿಚಾರ. ಕೂಡಲೇ ಮಾಲ್ ಮಾಲೀಕನ ವಿರುದ್ಧ ಪೊಲೀಸ್ ಇಲಾಖೆ ಕಠಿಣ ಕಾನೂನು ಕ್ರಮವನ್ನು ಕೈಗೊಳ್ಳಬೇಕು. ಮಾಲ್ ಮಾಲೀಕರು ರೈತರ ಕ್ಷಮೆಯನ್ನು ಕೇಳಬೇಕು. ಇಲ್ಲ ಅಂತೇಳಿದ್ರೆ ಇವತ್ತು ರಾಜ್ಯದ ರೈತರು ನೂರಾರು ಸಂಖ್ಯೆಯಲ್ಲಿ ಮಾಲ್ಗೆ ನುಗ್ಗುವಂಥ ಚಳುವಳಿಯನ್ನು ಮಾಡಬೇಕಾಗ್ತದೆ. ಇವತ್ತು ರೈತ ಪಂಚೆ ಹಾಕ್ಕೊಂಡು ಬಂದಿದ್ದ ಅಂತ ಹೇಳ್ತಾರೆ. ನಾವು ಅರಭತ್ತರೆಯಾಗಿ ಮಾಲ್ಗೆ ನುಗ್ತೀವಿ, ಅವ್ರೇನು ಮಾಡ್ತಾರೆ ನೋಡೋಣ. ಇದು ನಮ್ಮ ಸಂಸ್ಕೃತಿಯನ್ನು ನಾಶ ಮಾಡುವಂಥ ಕೆಲಸ. ಮಾಲ್ ಮಾಲೀಕರು ಅನ್ನ ತಿನ್ನುವಂಥ ವ್ಯಕ್ತಿಯಾಗಿದ್ದರೆ ಈ ರೀತಿ ಅಪಮಾನ ಮಾಡ್ತಾಯಿರಲ್ಲ. ರೈತ ದೇಶದ ಬೆನ್ನೆಲುಬು ಅಂತಾರೆ. ಆ ರೈತದ ದೇಶದ ಬೆನ್ನೆಲುಬಾಗಿರ್ತಕ್ಕಂಥ ರೈತನನ್ನು ಈ ರೀತಿ ಕೆಟ್ಟ ಸ್ಥಾನದಲ್ಲಿ ನಿಲ್ಲಿಸಿ ನೋಡ್ತಕ್ಕಂಥದ್ದು ಯಾವುದೇ ವ್ಯಕ್ತಿಗಳಿಗೂ ಶೋಭೆ ತರುವಂಥದ್ದಲ್ಲ. ಕಳೆದ ಇತ್ತೀಚಿನ ದಿನಗಳಲ್ಲಿ ಬೆಂಗಳೂರಲ್ಲಿ ಮತ್ತೆ ಈ ಪ್ರಕರಣ ಮರುಗೊಳಿಸ್ತಾ ಇದೆ. ಎಚ್ಚೆತ್ತುಕೊಳ್ಳದೇ ಇದ್ದರೆ ಖಂಡಿತವಾಗಲೂ ಕೂಡ ನಾವು ರಾಜ್ಯದ ರೈತರು ಈ ಒಂದು ಜನರಿಗೆ ಸರಿಯಾದಂಥ ಪಾಠವನ್ನು ಕಲಿಸುವಂಥ ಕೆಲಸವನ್ನು ಮಾಡಬೇಕಾಗ್ತದೆ ಅನ್ನುವಂಥ ಎಚ್ಚರಿಕೆಯನ್ನು ಕೊಡಲಿಕ್ಕೆ ನಾನು ಬಯಸ್ತೇನೆ. ನಾನು ಕುರುಬೂರು ಶಾಂತಕುಮಾರ್. ಈ ಕುರಿತಾಗಿ ಇನ್ನೂ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಮಂಜುನಾಥ್, ನಿಜಕ್ಕೂ ಬೆಂಗಳೂರಿನಲ್ಲಿ ನಮ್ಮ ಸಂಸ್ಕೃತಿಯನ್ನ ಅಳಿಸುವಂತಹ ಘಟನೆಗಳೇ ನಡೀತಾ ಇದೆ. ಮಾಲ್ ಒಳಗಡೆ ಈಗ ಯುವಕ ಯುವತಿಯರು ಶಾರ್ಟ್ಸ್, ನೈಟ್ ವೇರು ಇವೆಲ್ಲವನ್ನ ಧರಿಸಿಕೊಂಡು ಬಂದ್ರೆ ಆರಾಮಾಗಿ ಎಂಟ್ರಿ ಕೊಡ್ತಾರೆ. ಈಗ ಉದ್ದನೆಯ ಪಂಚೆಯನ್ನ ಧರಿಸಿಕೊಂಡು ಬಂದಿರುವಂತಹ ನಮ್ಮ ರೈತರಿಗೆ, ಅನ್ನ ಹಾಕುವಂತಹ ರೈತರಿಗೆ ಇವರು ಎಂಟ್ರಿ ಕೊಡ್ಲಿಲ್ಲ ಅಂದ್ರೆ ನಿಜಕ್ಕೂ ಇವ್ರಿಗೆ ಏನ್ ಹೇಳ್ಬೇಕು ಅಂತ? ಖಂಡಿತವಾಗ್ಲು ಈ ರೀತಿ ಅಂದ್ರೆ ಕೆಟ್ಟ ಸಂಸ್ಕೃತಿ ಬೆಂಗಳೂರಿನಲ್ಲಿ ಮುಂದೆ ಬರ್ತಾ ಇದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ರಾಜಚನಗರ ಮೆಟ್ರೋ ನಿಲ್ದಾಣದಲ್ಲಿ ರೈತರಿಗೆ ಪ್ರವೇಶ ನಿರಾಕರಣೆ ಮಾಡಿದಂತಹ ಬೆನ್ನಲ್ಲಿ ಇದೀಗ ಜಿ ಟಿ ಮಾಲ್ನಲ್ಲಿ ಇದೇ ರೀತಿಯಾದ ಒಂದು ಪ್ರಕರಣ ಮತ್ತೊಮ್ಮೆ ಬೆಳಕಿಗೆ ಬಂದಿರುವಂತದ್ದು. ಹಾವೇರಿ ಮೂಲದ ಅರೆಮಲ್ಲಾಪುರ ಗ್ರಾಮದ ಒಂದು ನಾಗರಾಜ್ ಎನ್ನುವಂತಹ ವ್ಯಕ್ತಿ ಬೆಂಗಳೂರಿನಲ್ಲಿ ವಾಸ ಮಾಡ್ತಿರ್ತಾರೆ. ಅವ್ರ ತಂದೆ ತಾಯಿನ ನಿನ್ನೆ ಬೆಂಗಳೂರಿಗೆ ಕರೆಸ್ಕೊಂಡಿರ್ತಾರೆ. ಬೆಂಗಳೂರು ಕರೆಸಿ ಜಿ ಟಿ ಮಾಲ್ನಿಗೆ ಸಿನಿಮಾಗ ಅಂತ ಕರ್ಕೊಂಡು ಹೋಗುವಂತ ಸಂದರ್ಭದಲ್ಲಿ ಅವರ ತಂದೆ ಏನಿದ್ರು, ನಾಗರಾಜ್ ಅವರ ತಂದೆ, ಕೇವಲ ಇವು ಪಂಚೆ ಹಾಕಿದ್ದಾರೆ ಎನ್ನುವಂತ ಕಾರಣವನ್ನ ಇಟ್ಕೊಂಡು ಜಿ ಟಿ ಮಾಲ್ನ ಸಿಬ್ಬಂದಿ ಅಲ್ಲಿರುವಂತ ಹೊರಗಡೆ ಇರುವಂತ ಸೆಕ್ಯೂರಿಟಿಗಳು ಆ ತಂದೆಯನ್ನ ರೈತರ ಅಂದ್ರೆ ನಾಗರಾಜ್ ಅವರ ತಂದೆ ಸಂಪೂರ್ಣವಾಗಿ ರೈತರಾಗಿರ್ತಾರೆ, ಆ ರೈತ ರೂಪದಲ್ಲಿ ಇದ್ದಂತಹ ವ್ಯಕ್ತಿಯನ್ನ ಪಂಚೆ ಹಾಕಿದ್ದಾರೆ ಎನ್ನುವಂತ ಕಾರಣವನ್ನ ಇಟ್ಕೊಂಡು ಮಾಲ್ಗೆ ಪ್ರವೇಶ ನಿರಾಕರಣೆ ಮಾಡುವಂತ ಕೆಲಸ ಆಗಿದೆ. ಈ ನಿರಾಕರಣೆ ಸಂಬಂಧಪಟ್ಟಾಗೆ ಸರಿಸುಮಾರು ಅರ್ಧ ಗಂಟೆಗಿಂತಲೂ ಹೆಚ್ಚು ಕಾಲ ಅಲ್ಲೇ ಆ ಒಬ್ಬ ರೈತ ಮತ್ತೆ ಕುಟುಂಬ ಸಮೇತವಾಗಿ ಅಲ್ಲೇ ಹೊರಗಡೆ ನಿಂತು ವಾಪಸ್ ಹೋಗುವಂತ ಕೆಲಸ ಆಗಿದೆ. ಇದಕ್ಕೆ ಸಂಬಂಧಪಟ್ಟಾಗ ಅಲ್ಲೇ ಪ್ರಶ್ನೆಯನ್ನ ಮಾಡ್ತಾರೆ, ಇಲ್ಲ ನಾವ್ ಯಾರನ್ನ ಬೇಕಾದ್ರೆ ಕೇಳ್ತೀರಿ, ಯಾರು ನಿಮ್ಗೆ ಹೇಳಿದ್ದು ಪಂಚೆಯನ್ನ ತೆಗೆದುಕೊಂಡು ಹಾಕೊಂಡು ಒಳಗಡೆ ಹೋಗುವಂತಿಲ್ಲ ಎನ್ನುವಂತ ರೀತಿಯಲ್ಲಿ ಎನ್ನುವಂತ ಪ್ರಶ್ನೆ ಮಾಡಿದಾಗ, ಇಲ್ಲ ನಮಗೆ ಆದೇಶ ಇದೆ, ಆರ್ಡರ್ ಇದೆ, ಯಾವ್ದೇ ಕಾರಣಕ್ಕೂ ಕೂಡ ನಾವು ಒಳಗಡೆ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ ಎನ್ನುವಂತ ರೀತಿಯಲ್ಲಿ ಸದ್ಯ ಸಿಬ್ಬಂದಿಗಳ ಒಂದು ದುರ್ವರ್ತನೆ ಎನ್ನುವಂಥದ್ದು ಏನಿದೆ ಆ ದುರ್ವರ್ತನೆ ಸಂಬಂಧಪಟ್ಟ ಇದೀಗ ಸಾಕಷ್ಟು ಆಕ್ರೋಶಕ್ಕೆ ಕಾರಣ ಆಗ್ತಿದೆ. ಆ ವಿಡಿಯೋವನ್ನು ನೋಡುವಂತ ಪ್ರತಿಯೊಬ್ಬ ಕನ್ನಡಿಗರ ಒಂದು ರಕ್ತ ಕೂಡ ಹೆಪ್ಪಿಕಟ್ಟುವಂತಹ ಕೆಲಸ ಆಗ್ತಾ ಇದ್ರೆ ಕುದಿಯುವಂತ ಕೆಲಸ ಆಗ್ತಾ ಇದೆ. ಬೆಂಗಳೂರಿನ ಸಂಸ್ಕೃತಿ ಎತ್ತ ಸಾಕ್ತಾ ಇದೆ. ರೈತರ ಅನ್ನ ನೀಡುವಂತಹ ರೈತ ಒಂದು ದಿನ ಮೈ ಮರ್ತಾರೆ. ಒಂದು ದಿನ ಅನ್ನ ನೀಡಲಿಲ್ಲ ಅಂತ ಅಂದ್ರೆ ಬೆಂಗಳೂರಿನಲ್ಲಿರುವಂತವ್ರು ಬದುಕೋಕಾದ್ರೂ ಹೇಗೆ ಸಾಧ್ಯ ಎನ್ನುವಂತ ನಿಟ್ಟಿನಲ್ಲೂ ಕೂಡ ಆಕ್ರೋಶನ ಹೊರಗಾಕುವಂತ ಕೆಲಸ ಜನರು ಮಾಡ್ತಾ ಇದಾರೆ. ಒಟ್ಟಾರೆ ಪದೇ ಪದೇ ಈ ರೀತಿಯಂತ ಒಂದು ಮನ ಕಟ್ಟುವಂತಹ ಕೆಲಸ ಏನ್ ಬೆಂಗಳೂರಿನಲ್ಲಿ ಆಗ್ತಾ ಇದೆ, ರೈತರನ್ನ ಕಡೆಗಣಿಸುವಂತ ಏನು ಕೆಲಸ ಆಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟ ಸರ್ಕಾರವು ಕೂಡ ಕೂಡಲೇ ಈ ಬೇಜವಾಬ್ದಾರಿತನವನ್ನ ನಡೆಸ್ಕೊಳ್ಳುವಂತಹ ಮಾಲ್ ಸಿಬ್ಬಂದಿಗಳ ವಿರುದ್ಧವಾಗಿ
ಕ್ರಮಕ್ಕೆ ಮುಂದಾಗಬೇಕೇನು ಅಂತ ಕೂಡ ರೈತಪರ ಸಂಘಟನೆಗಳು ಕೂಡ ಆಕ್ರೋಶದ ವರ್ಗಾಕುವಂತ ಕೆಲಸ ಮಾಡ್ತಿದ್ದಾರೆ. ಮಧುಮನ ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ. ಬಿಟ್ಟಿಲ್ಲ ಮೀಡಿಯಾದವ್ರು ಅಂತಂದ್ರೆ ನೀವೇನು ರೈತರು ಅಲ್ಲಿ ಮಾತಾಡ್ತಾಡಿ ಅಂತ. ನಾವು ಈಗ ಎಷ್ಟು ಗಂಟೆ ಬಂದಿದ್ದು? ನಾನು 6 ಗಂಟೆಗೆ ಬಂದಿದ್ದು. 6 ಗಂಟೆಗೆ ಬಂದಿದ್ದು. 6 ಗಂಟೆ ಹೋಗಿ ನೀವು ಒಳಗಡೆ ಹೋಗ್ತಾ ಇದ್ದೆ. ಬಿಟ್ಟಿಲ್ಲ ಇಲ್ಲಿ ಮೇನ್ ಗೇಟ್ ಅವ್ರು ಕೇಳಿದ್ದು, ನನಗೆ ಅಲೋ ಇಲ್ಲ ಸರ್ ನಾವು ಅಲೋ ಮಾಡೋಕ್ಕಾಗಲ್ಲ, ಅಲ್ಲಿ ಸೂಪರ್ವೈಸರ್ ಕೇಳಿ ಅಂತ. ಅಲ್ಲಿ